ಇವತ್ತು ಭಾರತದ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರು 92ನೇ ಇಳಿವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆ. ಆದರೂ ಕೂಡ ಮನಸ್ಸಿಗೆ ದುಃಖ ಆಗುತ್ತೆ. ಅವರು ತುಂಬ ತುಂಬ ಬದುಕನ್ನೇ ಅವರು ನಡೆಸಿದ್ರು ಕೂಡ ಲತಾ ಮಂಗೇಶ್ಕರ್ ಅಂತಹ ಒಬ್ಬ ಹಾಡುಗಾರ್ತಿಯನ್ನು ಕಳ್ಕೊಳ್ಳುವಾಗ ಇಡೀ ದೇಶವಾಸಿಗಳಿಗೆ ಖಂಡಿತ ದುಃಖ ಆಗುತ್ತೆ, ವೇದನೆ ಆಗುತ್ತೆ. ಯಾಕೆಂತಂದರೆ ಅದು ಕಾಶ್ಮೀರಿಂದ ಕನ್ಯಾಕುಮಾರಿಯವರಿಗೆ, ಕಚ್ಚಿಂದ ಕಾಮರೂಪದವರೆಗೂ, ದೇಶದ ನಾಲ್ಕು ಭಾಗಗಳಿಗೂ ಹೋದರೂ, ನಾಲ್ಕು ಉದ್ದಗಲಕ್ಕೂ ಹೋದ್ರೂ ಕೂಡ ಲತಾ ಮಂಗೇಶ್ಕರ್ ಅವರ ಅಭಿಮಾನಿಗಳು ಇಲ್ಲದ ಜಾಗ ಎಲ್ಲೇ ಇಲ್ಲ. ಅಷ್ಟು ನಮ್ಮ ಮನಸ್ಸನ್ನು ಗೆದ್ದಂಥವ್ರವರು. ಇವತ್ತು ಅವರು ತೀರ್ಕೊಂಡಿರುವಂಥದ್ದು ಅತೀವ ವೇದನೆಯನ್ನು ನನಗೆ ವೈಯಕ್ತಿಕವಾಗಿಯೂ ಹಾಗೂ ಎಲ್ಲರಿಗೂ ಕೂಡ ಅದೇ ರೀತಿಯ ವೇದನೆಯನ್ನು ಕೂಡ ಆಗಿದೆ. ತಾಯಿ ಚಾಮುಂಡೇಶ್ವರಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವರಿಗೆ ಸದ್ಗತಿಯನ್ನು ಕೊಡಲಿ ಅಂತಲೇ ಹೇಳಿ ನಾನು ಪ್ರಾರ್ಥಿಸ್ತೇನೆ.